ಚಿತ್ರದುರ್ಗದ ನಗರಸಭೆ ವ್ಯಾಪ್ತಿಯಲ್ಲಿ ಕಾವಾಗರ ಕಾವಾಡಿಗರ ಹಟ್ಟಿ ಗ್ರಾಮದಲ್ಲಿ ವಿಷ ಮಿಶ್ರಿತ ನೀರನ್ನು ಸೇವಿಸಿ ಆರು ಜನ ಪರಿಶಿಷ್ಟ ಜಾತಿಯವರು ಅಸುನೀಗಿದ್ದಾರೆ. ಸುಮಾರು 200 ಜನ ಆಸ್ಪತ್ರೆಯಲ್ಲಿದ್ದಾರೆ. ಅವರ ಸ್ಥಿತಿ ಚಿಂತಾಜನಕ ಆಗಿದೆ. ಈ ನೀರನ್ನು ಪೂರೈಸಿರೋಂಥವರು ನಗರಸಭೆಯವರು. ಇದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಊರಲ್ಲಿ ಪರಿಶಿಷ್ಟ ಜಾತಿಯವ್ರಿಗೂ ಮೇಲ್ಜಾತಿಯವ್ರಿಗೂ ವೈಷಮ್ಯಗಳಿದೆ. ನೀರನ್ನು ಕೊಳಾಯಿ ಮೂಲಕ ಬಿಡೋ ಅಂಥವರು ಮೇಲ್ವರ್ಗದವರು. ಪರಿಶಿಷ್ಟ ಜಾತಿಯ ಹುಡುಗ ಮತ್ತು ಹುಡುಗಿ ಮತ್ತು ಮೇಲ್ಜಾತಿಯ ಹುಡುಗ ಅಂತರ್ಜಾತಿ ವಿವಾಹದ ಒಂದು ವಿಷಯದ ಮೇಲೆ ಕೋರ್ಟ್ಗೆಲ್ಲ ಹೋಗಿತ್ತು, ಜಗಳ ಇತ್ತು. ಆದರೆ ಪರಿಶಿಷ್ಟ ಜಾತಿಯವರ ಕಾಲೋನಿಗೇ ಪ್ರತ್ಯೇಕವಾದ ಕೊಳ ಇದೆಯಾ? ಕೊಳ ಎಲ್ಲ ಕಡೆಯೂ ಇದೆ, ಮೇಲ್ಜಾತಿ ವರ್ಗದವರು ಕೆಳಜಾತಿ ವರ್ಗದವರು ಎಲ್ಲರೂ ಕೊಳ ಇದೆ. ಆದರೆ ಕಾಲೋನಿಗೆ ಮಾತ್ರ ವಿಷದ ನೀರು ಹೋಗಿ ಆರು ಜನ ಸತ್ತಿದ್ದಾರೆ, 200 ಜನ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿದ್ದಾರೆ, ಇನ್ನಷ್ಟು ಜನ ಸಾಯ್ತಾ ಇದ್ದಾರೆ, ಗರ್ಭಿಣಿಯರು ಸತ್ತಿದ್ದಾರೆ, ಮಕ್ಕಳು ಸತ್ತಿದ್ದಾರೆ. ಚಿತ್ರದುರ್ಗ ಉಸ್ತುವಾರಿ ಸಚಿವರ ಸುಧಾಕರ್ ಅವರು ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ಸ್ವಾಗತಿಸ್ತೇವೆ. ಕೂಡಲೇ ಸರ್ಕಾರ ಇಡೀ ಏನು ಈ ಪ್ರಕರಣವನ್ನು ವಿಷವನ್ನು ಹಾಕಿ ಸಾಯಿಸುವಂಥ ಪ್ರಕರಣಗಳು ಅನೇಕ ಕಡೆ ನಡೆದಿದೆ ದಲಿತರಿಗೆ, ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು, ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕು, ಸತ್ಯಾಸತ್ಯತೆಗಳು ಒಳಗಡೆ ಬರಬೇಕು. ಈಗಾಗಲೇ ಕೆಲವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಇವ್ರನ್ನ ಇಂಜಿನಿಯರ್ಗಳನ್ನು. ಇದು ಏಕೆ ವಿಷದ ನೀರು ಆಯಿತು, ವಿಷದ ನೀರು ಏನು, SFL ರಿಪೋರ್ಟು ಕೂಡ ರಾಜಕೀಯ ಪ್ರೇರಿತ ಆಗಿದೆ. ಇದ್ರ ಬಗ್ಗೆ ಉನ್ನತ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು. ನೀರಿಗೆ ವಿಷ ಹಾಕುವಂತಹ ಒಂದು ಅತ್ಯಂತ ಏಯ ಕೃತವನ್ನು ಎಸಗಿರೋರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾಳೆ ಬೆಳಿಗ್ಗೆ ಚಿತ್ರದುರ್ಗದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಲಿದ್ದೇವೆ ಶನಿವಾರ. ನಾಳೆ ಸೋಮವಾರ 7ನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ 11 ಗಂಟೆಗೆ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಸಚಿವರಿಗೆ, ಗೃಹ ಸಚಿವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಗೃಹ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಮುಖ್ಯಮಂತ್ರಿಗಳು ಗ್ರಾಮಕ್ಕೆ ಭೇಟಿ ನೀಡಬೇಕು. ಅಲ್ಲಿನ ಸಚಿವರು, MLAಗಳು ಯಾರ್ಯಾರಿದ್ದಾರೆ, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಬೇಕು. ಇದನ್ನು CBI ತನಿಖೆಗೆ ವಹಿಸಬೇಕು. ಇಂತಹ ಪ್ರಕರಣಗಳು ದಲಿತರ ಮೇಲೆ ಹೆಚ್ಚು ಹೆಚ್ಚು ನಡೀತಾ ಇದ್ದಾವೆ. ರಾಜ್ಯದ ಮೇಲೆ ದಲಿತರ ಮೇಲೆ ದೌರ್ಜನ್ಯಗಳು ನಡೆದಂಥ ಪ್ರಕರಣಗಳಲ್ಲಿ ಶೇಕಡ 1.6% ಮಾತ್ರ ಶಿಕ್ಷೆ ರೇಟ್ ಇದೆ. ದೇಶದಲ್ಲಿ 3.5% ಶಿಕ್ಷೆ ಆಗೋಂಥ ಒಂದು ರೇಟ್ ಇದೆ. ಆದ್ದರಿಂದ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಳ ಆಗಿದ್ದಾವೆ. ಭಯಭೀತಿಯಿಂದ ಬದುಕುವಂಥ ಪರಿಸ್ಥಿತಿ ಇದೆ. ಸ್ಟೇಷನ್ಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರುಗಳನ್ನು ಕೊಡೋ ಅಂಥದ್ದಲ್ಲೂ ಕೂಡ ಇವರಿಲ್ಲ. ಅಟ್ರಾಸಿಟಿ ಕೇಸ್ಗಳನ್ನು ಕೊಟ್ಟರೆ, ದೌರ್ಜನ್ಯ ಕಾಯ್ದೆ ಅಡಿ ಕೇಸನ್ನು ಕೊಟ್ಟರೆ ಪೊಲೀಸ್ನವರು ಕೌಂಟರ್ ಕೇಸನ್ನು ಹಾಕ್ತಾ ಇದ್ದಾರೆ. ಮತ್ತು ಅಧಿಕಾರಿಗಳು ಏನಿದ್ದಾರೆ, BJP ಗೌರ್ಮೆಂಟಲ್ಲಿದ್ದಂಥ ಅಧಿಕಾರಿಗಳು, ದಲಿತ ವಿರೋಧಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಅದೇ ಅಧಿಕಾರಿಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅವರ ಐದು ಗ್ಯಾರಂಟಿ ಪೂರೈಸಬೇಕಷ್ಟೆ. ಅದಕ್ಕೋಸ್ಕರ ಏನು ಆರ್ಥಿಕ ಸಂಪನ್ಮೂಲಗಳನ್ನು ಗೊತ್ತಿರೋ ಅಧಿಕಾರಿಗಳು ಅಂತ ಹೇಳಿ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನು, ಸರ್ಕಾರದ ಎಲ್ಲ ಅಧಿಕಾರಿಗಳನ್ನು ಮುಂದುವರಿಸ್ಕೊಂಡು, ಅಧಿಕಾರನ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಎಲ್ಲ ಎಲ್ಲೆಲ್ಲಿ ಅಧಿಕಾರಿಗಳು ಇದ್ದಾರೆ, ದಲಿತ ವಿರೋಧಿ ಅಧಿಕಾರಿಗಳು, ದಲಿತ ವಿರೋಧಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರನ್ನೆಲ್ಲ ಸಮಗ್ರವಾಗಿ ವರ್ಗಾವಣೆ ಮಾಡಬೇಕಾಗಿದೆ. ಚಿತ್ರದುರ್ಗದ ನಡೆದಂಥ ಇನ್ಸಿಡೆಂಟ್ ಏನಿದೆ, ನೀರಿಗೆ ವಿಷ ಹಾಕುವಂತಹ ಒಂದು ಹೇಯ ಕೃತ್ಯ, ಈ ಕೃತ್ಯವನ್ನು ಕೂಡಲೇ ಇತ್ತ ಗಮನ ಹರಿಸ್ಬೇಕು. ಆದರೆ ಸರ್ಕಾರ 2024 ಚುನಾವಣೆಯಲ್ಲಿ ಬ್ಯುಸಿಯಾಗಿದೆ. ಎಲ್ಲ ಇಡೀ ಸರ್ಕಾರನೇ ದೆಹಲಿಗೆ ಶಿಫ್ಟ್ ಆಗಿದೆ.
ಇಲ್ಲಿ ದೌರ್ಜನ್ಯಗಳು ನಡೀತಾ ಇದೆ, ಕಾನೂನು ಸುವ್ಯವಸ್ಥೆಗಳು ಸರಿಯಾಗಿಲ್ಲ, ನಿಭಾಯಿಸೋದ್ರ ಎಲ್ಲೋ ಒಂದು ಕಡೆ ಸರ್ಕಾರ ಸರಿಯಾದಂಥ ಕ್ರಮ ಕೈಗೊಳ್ತಾ ಇಲ್ಲ. ದಲಿತರಿಗೆ ರಕ್ಷಣೆಯನ್ನು ಕೊಡಬೇಕು, ಮತ್ತು ಪ್ರತಿ ಜಿಲ್ಲೆಗಳಲ್ಲಿ ವಿಶೇಷ ಪ್ರತ್ಯೇಕ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು. ದಲಿತರಿಗಾದಂಥ ದೌರ್ಜನ್ಯಗಳೇನಿದ್ದಾವೆ ಅವರು ತ್ವರಿತವಾಗಿ ಇತ್ಯರ್ಥ ಆಗೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ದಲಿತರು ಇನ್ನಷ್ಟು ಪ್ರಾಣಗಳು ಹೋಗಬಾರ್ದು ಅಂತೇಳಿ ನಾಳೆ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಚಿತ್ತೂರದಲ್ಲಿ ನಡೆಸ್ತಾ ಇದ್ದೇವೆ. ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ, ಚಿತ್ತೂರಿಗೆ ಹೋಗ್ತಾ ಇದ್ದೇನೆ, ಕಾವಾಡ ರಟ್ಟಿಗೂ ಕೂಡ ಹೋಗ್ತೇವೆ, ಮತ್ತು ಸೋಮವಾರ ಬೆಂಗಳೂರಲ್ಲೂ ಕೂಡ ಭಾರಿ ಪ್ರತಿಭಟನೆ ನಡೆಸ್ತೇವೆ, ರಾಜ್ಯಾದ್ಯಂತ ಕೂಡ ಈ ಪ್ರತಿಭಟನೆಯನ್ನು ವಿಸ್ತರಿಸ್ತೇವೆ. ಯಾರಿಗೂ ಕೊಟ್ಟಿಲ್ಲ, ಟ್ರೀಟ್ಮೆಂಟು ಸರಿ ಸಿಗ್ತಾ ಇಲ್ಲ, ಸ್ಥಳಕ್ಕೆ ಒಬ್ಬರೇ ಒಬ್ಬರು ಎಮ್ ಎಲ್ ಎ ಹೋಗಿಲ್ಲ, ಎಂ ಪಿ ಹೋಗಿಲ್ಲ, ಸಚಿವ ಹೋಗಿಲ್ಲ, ಜಿಲ್ಲಾಧಿಕಾರಿ ಹೋಗಿಲ್ಲ, ಯಾರೂ ಕೂಡ ಸ್ಥಳಕ್ಕೆ ಹೋಗಿಲ್ಲ. ಒಂಥರ ನಾಯಿ ನರಿಗಳ ರೀತಿಯಲ್ಲಿ ಆ ಹೆಣಗಳನ್ನು ನಡೆಸ್ಕೊಂತ ಇದ್ದಾರೆ. ಅವರು ಅಸ್ವಸ್ಥ ಆಗಿರೋ ಗೋಳು ಅವ್ರ ಕುಟುಂಬಕ್ಕೆ ಗೊತ್ತು. ಇದಕ್ಕೆ ಯಾವ ಅಧಿಕಾರಿಗಳು, ಯಾವ ಸಚಿವರು, ಯಾವ ಎಮ್ ಎಲ್ ಎಗಳು ಸ್ಥಳಕ್ಕೆ ಹೋಗಿಲ್ಲ, ಇದನ್ನು ನೋಡಿಲ್ಲ. ಪ್ರಾಣಿಗಳಿಂದ ಅವ್ರ ನೋವು ರಕ್ತದಿಂದ ನೋಡಿದ್ರೆ ಕರುಳು ಕಿತ್ತು ಬರ್ತದೆ, ಕರುಳು ಮಿಡಿತವೆ. ಆದ್ದರಿಂದ ಇತ್ತ ಮುಖ್ಯಮಂತ್ರಿಗಳು ಗಮನ ಕೊಡಬೇಕಂತ ನಾನು ಮನವಿ ಮಾಡುವಂಥ